वासव न्यूज में स्वागत है आपका। मैं हूं सरदार। धारवाड़ जिला हुबली में रेल अधिकारियों के विरोध आंदोलन कर गए हैं। अब रेल अधिकारी और आंदोलन कार्यदर्शियों की अब आंदोलन जो कर रहे हैं कार्यकर्ताओं ने, अब उनके साथ में बहस चल रही है, ताकि ये बहस सवाल और जवाब के साथ चल रहा है। आखिर अब इन्होंने सैकड़ों सवाल ये उठा रहे हैं, ताखिर टेंडर के जवाब देना पड़ता है। आखिर यहाँ पर क्या हो रहा है इन कार्यकर्ताओं को, आंदोलनकारियों को, ये भी जवाब इन्होंने ही देना पड़ता है। आखिर इतना बड़ा आंदोलन क्यों उठाई और किस लिए उठाई, आखिर इस आंदोलन के पीछे क्या है राज, क्या इन्होंने, क्या ऑफिसर वहां के, क्या गोलमाल के रास्ते पर आकर खड़े हो गए हैं, या फिर यहाँ पर ना इंसाफी की क्या कार्यकर्ताओं पर क्या ना इंसाफी चल रही है, आखिर ट्रेन अधिकारियों के विरोध इन्होंने क्यों इतनी बड़ी आंदोलन उठाने की फैसला ली है, हम आपको सभी अपडेट इसी रिपोर्ट में दिखाएंगे। देखेंगे एक रिपोर्ट। जगदीश अंत ಗೊತ್ತಿಲ್ಲ ನಮ್ಮ ನಾವು ಡೀಲ್ ಮಾಡ್ತಿರೋದು ತಿವಾರಿ ಜೊತೆ ಜಗದೀಶ್ ಅಂತ ಅವರೇನೆ ನಮ್ಮ ಇದ್ರ ಪ್ರಕಾರ ತಿವಾರಿ ಅಷ್ಟೇ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದು ಆಫೀಷಿಯಲ್ ಏನೂ ಇಲ್ಲ ಕಮ್ಯುನಿಕೇಶನ್ तिवारी आप कहाँ हैं, इधर ही है क्या, हुगली में त्रिवेंद्रम बोल रहे थे ना, आपका कौन रिप्रेजेंटेटिव कौन है कंपनी इसका कॉन्ट्रैक्ट का? ಮಿನಿಮಮ್ ವೇಜಸ್ ಪ್ರಕಾರ ಕೊಡಬೇಕು, ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸಬೇಕು ಅಂತ ಹೇಳ್ತೀವಿ ಕೊಟ್ಟಿದ್ದಾರೆ ಜನರಿಗೆ ಎಲ್ಲರಿಗೂ, ನನಗೆ ತೋರಿಸಿದ ಅಂತಂದು ಅದೇ ಹೆಸರು ಅಂತ ಬರ್ದೆ ಅದನ್ನ ಸ್ಲಿಪ್ ಇರಲಿಲ್ಲ, ಅದೇ ಕಾರ್ಡ್ ಅದನ್ನು ತೋರಿಸಿ ನೀವು ಹಾಸ್ಪಿಟಲ್ ಸೌಲಭ್ಯ ಇಲ್ಲಾಂದ್ರೆ ಹೆಂಗ್ ಸರ್ ಗಮನಕ್ಕೆ ಇದೆ, ನಾನು ಹೇಳ್ತಾ ಇದ್ದದ್ದು ಕೇಳ್ರಿ, ಅವ್ರು ಕೆಲಸ ಮಾಡ್ತಾ ಇದಾರೆ, ಇದನ್ನು ಈಗಿನ ತನಕ ಒಂದು ಬಿಲ್ ಕ್ಲೇಮ್ ಮಾಡಿಲ್ಲ ಅವರು, ಈಗ ನಾವು ಅವ್ರಿಗೆ ಬಿಲ್ ಕ್ಲೇಮ್ ಮಾಡೋ ಮುಂಚೆ ಎಲ್ಲ ರೆಕಾರ್ಡ್ ಕೊಡ್ಲಿಕ್ಕೆ ಹೇಳ್ತೀವಿ ಅವ್ರು ಎಲ್ಲನೂ ಎವ್ರಿಥಿಂಗ್, ಒಂದು ಬಿಲ್ ಆಗಿಲ್ಲ ಸರ್ ನಾಲ್ಕು ತಿಂಗಳಿಂದ, ಅವ್ರು ಸಬ್ಮಿಟೇ ಮಾಡಿಲ್ಲ, ಸಬ್ಮಿಟೇ ಮಾಡಿಲ್ಲ ಅದೇ ಹೇಳ್ತಾರೆ, ಈಗ ನಾವು ವಿದೌಟ್ ಅದು ಇಲ್ದೇನೆ ಯಾವುದು ರೆಕಾರ್ಡ್ ಇಲ್ದೇನೆ ಪೇಮೆಂಟ್ ರಿಲೀಸೇ ಮಾಡೋದು, ಸ್ಟೇಟ್ಮೆಂಟು ಇ ಎಸ್ ಐ ಸ್ಟೇಟ್ಮೆಂಟು ಎಲ್ಲ ಕಟ್ಟಿಂಗ್ ಆಗುತ್ತಲ್ಲ, ಅವು ಎಂಪ್ಲಾಯರ್ ಕಡೆಯಿಂದ ಕಟ್ ಆಗುತ್ತೆ, ಮತ್ತೆ ಇವ್ರದ್ದು ಎಂಪ್ಲಾಯೀಸ್ದೂ ಕಟ್ ಆಗುತ್ತೆ, ಎಲ್ಲ ಸ್ಟೇಟ್ಮೆಂಟ್ ಬರುತ್ತೆ, ಅಕೌಂಟ್ ನಂಬರ್ ಇರುತ್ತೆ ಮಧ್ಯವರ್ತಿ ಕಾಂಟ್ರಾಕ್ಟ್ ಅಲ್ಲ ಅವನು, ಯಾರು ಏನು ಅವನ ಹೆಸರು ಕಿರಣ್ ಸತ್ಯಂಪಲ್ಲಿ ಅಂತ, ಅವನು ಅನಧಿಕೃತವಾಗಿ ಒಳಗಡೆ ಪ್ರವೇಶ ಮಾಡಿ ಆ ವರ್ಕರ್ಸ್ಗೆ ಟಾರ್ಚರ್ ಕೊಡುವಂಥದ್ದು, ಅವ್ರಿಗೆ ತೊಂದರೆ ಮಾಡಿ 9,000 ಮಾತ್ರ ನೀವು ಸ್ಯಾಲ್ರಿ ತೊಗೋಬೇಕು, ನಾನು ಕಾಂಟ್ರಾಕ್ಟ್ರು ನಾನು ಹಿಡಿದಿದ್ದೀನಿ ಅಂತ ಹೇಳ್ತಾರೆ, ಸಬ್ ಕಾಂಟ್ರಾಕ್ಟ್ ಒಂದು ಪ್ರೊವಿಷನ್ ಇಲ್ಲ, ಆದರೆ ಬೇರೆ ಒಬ್ಬ ವ್ಯಕ್ತಿಗೆ ಒಳಗಡೆ ಬಿಟ್ಟುಕೊಂಡು ಈ ರೀತಿ ತೊಂದರೆ ಆಗ್ತಾ ಇದೆ, ಹಾಗಾಗಿ ಮೇಲಧಿಕಾರಿಗಳ ಗಮನಕ್ಕೆ ಬಂದರೆ ಈ ಜನರಿಗೆ ರಕ್ಷಣೆನೂ ಕೊಡಬೇಕು, ಜೊತೆಗೆ ಸಿಗುವಂಥ ಮಿನಿಮಮ್ ವೇಜಸ್ ಅದು ಸಿಗಬೇಕು, ಅವ್ರನ್ನ ಬ್ಯಾನ್ ಮಾಡಬೇಕು, ಕಾಂಟ್ರಾಕ್ಟ್ ಕಸ್ಟಡಿಯಲ್ಲಿದೆ ಅದನ್ನು ಕೊಡ್ಬೇಕು ಸರ್, ಯಾಕಂದರೆ ಅದು ಕ್ರಿಮಿನಲ್ ಅಫೆನ್ಸ್ ಅದು, ಎಲ್ಲ ಬೆನಿಫಿಟ್ ಇದೆ ಅಗ್ರಿಮೆಂಟ್
ಯಾಕಲ್ಲ ಅಂತ ಸೋತರಿದೆ ಬೇರೆ ಚೆನ್ನಾಗ.